ಆದ್ಮೇರಿ ಒಂದು ಹಾಸ್ಯವನ್ನು ಹೇಳಲಿಕ್ಕೆ ನಾನು ಈಗ ಇಚ್ಛೆಪಟ್ಟಿದ್ದೇನೆ ನಾಲ್ಕು ಜನ ಗೆಳೆಯರು ಇರ್ತಾರೆ ಗೆಳೆಯರು ಅವ್ರು ಏನು ಹೇಳ್ತಾ ಇರ್ತಾರೆ ಅಂದ್ರೆ ಅವ್ರ ಅಪ್ಪಂದಿರ ಸಾಧನೆಗಳನ್ನು ಹೇಳ್ತಾ ಇರ್ತಾರೆ ನೋಡಿ ಯಾವ ಥರನಾಗಿ ಅವ್ರ ಅಪ್ಪಂದಿರ ಇರ್ತಾವೆ ನೋಡ್ರಿ ಒಬ್ಬ ಗೆಳೆಯ ಹೇಳ್ತಾನೆ ಏನಂತಂದ್ರೆ ನಮ್ಮಪ್ಪ ಯಮುನಾ ನದಿ ಒಳಗೆ ಜಿಗದ ಈಜ್ಕೊಂತ ಈಜ್ಕೊಂತ ಗಂಗಾ ಒಳಗೆ ಹೇಳ್ತಾನು ಅಂತ ಕೇ ಹೇಳ್ತಾನೆ ಅವಾಗ ಇನ್ನೊಬ್ಬ ಹೇಳ್ತಾನೆ ನಿಮ್ಮಪ್ಪ ಅಂದೇನು ಹೇಳ್ತೀವಿ ಬಿಡು ನಮ್ಮಪ್ಪ ಮಲ್ಲಪ್ರಭಾ ನದಿಯೊಳಗೆ ಮುನಿಗಿ ಹಂಗೆ ಈಜ್ಕೊಂತ ಇಜ್ಕೊಂತು ಇಜ್ಕೊಂತ ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ಕೃಷ್ಣಾ ನದಿಯಾಗಿ ಹೇಳ್ತಾನ ಅವಂತ ಕೇಳಿ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಅಯ್ಯೋ ನಮ್ಮಪ್ಪ ತುಂಗಾ ನದಿ ನದಿಯೊಳಗೆ ಜಿಗದ ಭದ್ರಾ ನದಿ ನದಿಯೊಳಗೆ ಹೇಳ್ತಾನೆ ಅಂತ ಕೆರ ಹೇಳ್ತಾನೆ ಏ ನಿಮ್ಮದೆಲ್ಲ ಜಿಜ್ಬಿ ಬಿಡು ಅಂತ ನಾಲ್ಕನೇ ಗೆಳೆ ಹೇಳ್ತಾನೆ ನಮ್ಮಪ್ಪನ ಸಾಧನೆ ಕೇಳ್ರಿಲ್ ಅಂತಾನ ಏನು ಹೇಳಿ ನಿಮ್ಮಪ್ಪನ ಸಾಧನೆ ಇದ್ರಕ್ಕಿಂತ ದೊಡ್ಡ ಸಾಧನೆ ಐತಿ ಹಾಂ ಇದ್ರಕ್ಕಿಂತ ದೊಡ್ಡ ಸಾಧನೆ ಐತಿ ಕೇಳ್ರಿ ಅಂತ ನಮ್ಮ ಅಪ್ಪ ಏನಿಲ್ಲ ನಮ್ಮ ಮೂರೊಳಗೆ ಏನು ಎರಡು ಟ್ಯಾಂಕ್ ಅಂತ ಅಂತೈತಿ ಅಂದ್ರೆ ನೀರಿನ ಟಾಕೆ ಸೀದ ಹೊಕ್ಕಾನು ಆ ನೀರಿನ ಟಾಕಿಯೊಳಗೆ ಏನು ಅಂದ್ರೆ ಜಿಗಿತಾನ ನೀರಿನ ಒಳಗೆ ಜಿಗಿತಾನು ಆ ನೀರು ಬಿಡ್ತಕ್ಕಂಥ ವಾಟರ್ ಮ್ಯಾನ್ ನೀರನ್ನು ಬಿಟ್ಟಾಗ ಆ ಪೈಪ್ ಒಳಗೆ ಹಾಚ ಕೆರೆ ಬರ್ತಾನೆ ಪೈಪ್ ಒಳಗೆ ಹಾಚಿ ಬಂದು ನೆಕ್ಸ್ಟ್ ಏನಂತಂದ್ರೆ ನಲ್ಲಿ ಇರ್ತತ್ಲ ಟ್ಯಾಪ ಆ ಟ್ಯಾಪ್ ಒಳಗೆ ದಾಟಿ ಬಂದಿರ್ತ ದಾಟಿ ಬರ್ತಿರ್ತಾನೋ ನಮ್ಮವ್ವ ನೀರು ತುಂಬಾಕ ಗುಂಡೆ ಇಟ್ಟಿರ್ತಾಳು ಸೀದಾ ಬಂದು ಗುಂಡೆದಾಗ ಕುಂದಿರ್ತಾನೋ ನಮ್ಮವ್ವ ಎತ್ಕೊಂಡು ಹೋಗ್ಯಾರ ಅವ್ನ ಅಡುಗೆ ಮನೆಯಾಗಿ ಇಟ್ಟುಕ್ಯಾರ ಅವಗೆ ತಿನ್ನಾಕ ಸ್ವಲ್ಪ ತಿಂಡಿ ಕೊಡ್ತಾಳು ನೋಡ ನಮ್ಮ ಅಪ್ಪನ ಮುಂದೆ ನಿಮ್ಮ ಏನು ದೊಡ್ಡ ಮಹಾ ಸಾಧನೆ ಅಂತಾರೋ ಎಲ್ಲರೂ ಏನಪ್ಪಾ ಅಂತಂದ್ರೆ ಬಾಯಿ ಮುಚ್ಕೊಂಡು ಕುಂದಿರ್ತಾರೆ